ಚಿನ್ನುಮರಿ ಜಾಹ್ನವಿಗೆ ಮೊಲದ ಮರಿ ಗಿಫ್ಟ್ ಕೊಟ್ಟ ಜಯಂತ್, ಇದನ್ನು ಕುಕ್ಕರ್ಗೆ ಹಾಕಿ ಕೂಗಿಸಬೇಡಿ ಎಂದ ವೀಕ್ಷಕರು. ಲಕ್ಷ್ಮೀ ನಿವಾಸ ಧಾರಾವಾಹಿ. ಭಾವನಾ ಸಿದ್ದೇಗೌಡರು ಊಟ ಮುಗಿಸಿ ಮನೆಗೆ ವಾಪಸ್ ಹೊರಡ್ತಾರೆ. ಅಕ್ಕನನ್ನು ಮಿಸ್ ಮಾಡಿಕೊಂಡು ಜಾಹ್ನವಿ ಬೇಸರಗೊಳ್ತಾಳೆ. ಹೆಂಡತಿ ಅಳುವುದನ್ನು ನೋಡಲಾಗದೆ ಜಯಂತ್ ಅವಳನ್ನು ಸಮಾಧಾನ ಮಾಡ್ತಾನೆ. ಮನೆ ಬಳಿ ಕಾರು ಹತ್ತಿ ಸಿದ್ದೇಗೌಡರು ಪಕ್ಕ ಕೂರುವ ಭಾವನಾ ನಂತರ ಕಾರು ನಿಲ್ಲಿಸುವಂತೆ ಹೇಳಿ ಹಿಂದೆ ಕೂರುತ್ತಾಳೆ. ಗಂಡನ ಮನೆಯಲ್ಲಿ ಜಾಹ್ನವಿಗೆ ಒಂಟಿತನ ಕಾಡ್ತಿರುತ್ತದೆ. ಜಯಂತ್ ಆಫೀಸ್ಗೆ ಹೋದ ನಂತರವಂತೂ ಏನೂ ಮಾಡಲು ತೋಚದೆ ಮನೆಯವರಿಗೆ ಫ್ರೆಂಡ್ಗಳಿಗೆ ಕಾಲ್ ಮಾಡಿ ಮಾತನಾಡ್ತಿರ್ತಾಳೆ. ಆದರೆ ಜಯಂತನಿಗೆ ಜಾಹ್ನವಿ ಯಾರ ಬಳಿಯೂ ಮಾತನಾಡುವುದು ಇಷ್ಟವಾಗುವುದಿಲ್ಲ. ಅದಕ್ಕಾಗಿ ಪ್ರೀತಿಯ ಹೆಂಡತಿಗೆ ಏನಾದರೂ ಗಿಫ್ಟ್ ಕೊಡಬೇಕು ಎಂದುಕೊಳ್ಳುತ್ತಾನೆ. ನಾನು ಆಫೀಸ್ಗೆ ಹೋದಾಗ ನೀವು ಒಂಟಿಯಾಗಿರ್ತೀರಿ, ಅದಕ್ಕೆ ನಿಮಗೊಂದು ಪಾರ್ಟ್ನರ್ ತಂದಿದ್ದೇನೆ ಎಂದು ಮೊಲದ ಮರಿಯನ್ನು ಜಾಹ್ನವಿ ಮುಂದೆ ಹಿಡಿಯುತ್ತಾನೆ. ಅದನ್ನು ನೋಡಿ ಜಾಹ್ನವಿ ಫುಲ್ ಖುಷಿಯಾಗ್ತಾಳೆ. ನನ್ನ ಮಗಂಗೆ ಎಲ್ಲಿ ಗಂಟು ಬಿದ್ಲೋ ಎಂದು ಭಾವನಾಳನ್ನು ಬೈದುಕೊಂಡ ಜವರೇಗೌಡ. ಭಾವನೆಗೆ ಸೀರೆ ಗಿಫ್ಟ್ ಕೊಟ್ಟ ಹೆಂಡತಿ ವೀಣಾಗೆ, ನಿನಗೆ ಅಷ್ಟು ದುಡ್ಡು ಎಲ್ಲಿಂದ ಬಂತು, ಆ ಸೀರೆ ಎಷ್ಟು ಎಂದು ಸಂತೋಷ್ ಕೇಳ್ತಾನೆ. ನನ್ನ ಅಮ್ಮ ಕೊಟ್ಟಿದ್ದು, ಸೀರೆ ಬೆಲೆ 2500 ಎನ್ನುತ್ತಾಳೆ. ಅದನ್ನು ಕೇಳಿ ಸಂತೋಷನಿಗೆ ಶಾಕ್ ಆಗುತ್ತದೆ. ಅದರಿಂದ ನನ್ನ ಸ್ಕೂಟರ್ 1 ತಿಂಗಳ ಪೆಟ್ರೋಲ್ ಬರುತ್ತೆ ಎಂದು ಉದ್ಘರಿಸ್ತಾನೆ. ರೈತ ತಾನು ಬೆಳೆದ ಬೆಳೆಯನ್ನು ತಾನೇ ತಿನ್ನೋದಿಲ್ಲ, ಭೂಮಿ ತಾಯಿ ಮಳೆ ನೀರನ್ನು ಕುಡಿಯುವುದಿಲ್ಲ. ಅದೇ ರೀತಿ ನಾವು ಸಂಪಾದನೆ ಮಾಡಿದ್ದನ್ನು ನಾವೇ ಇಟ್ಕೊಳ್ಬೇಕು ಎಂಬ ಭಾವನೆ ಬಿಡಿ, ನಮ್ಮವರ ಬಳಿ ಅದನ್ನು ಹಂಚಿಕೊಳ್ಳಬೇಕು ಎನ್ನುತ್ತಾಳೆ. ಮತ್ತೊಂದೆಡೆ ಭಾವನಾ ಮತ್ತೆ ಕೆಲಸಕ್ಕೆ ಹೊರಡ್ತಾಳೆ. ಅದನ್ನು ಕಂಡ ಜವರಗೌಡರ ಹಿರಿಯ ಸೊಸೆ, ನಿಮಗೆ ಆರೋಗ್ಯ ಸರಿಯಿಲ್ಲ, ಯಾಕೆ ಕೆಲಸಕ್ಕೆ ಹೋಗ್ತಿದ್ದೀರಿ, ಸಿದ್ದು ನಮ್ಮ ಮಾತು ಕೇಳೋದಿಲ್ಲ, ನೀವಾದರೂ ಕೇಳಿ ಎನ್ನುತ್ತಾಳೆ. ನನಗೆ ನನ್ನದೇ ಆದ ಜವಾಬ್ದಾರಿಗಳಿವೆ, ಅದಕ್ಕಾದರೂ ಕೆಲಸಕ್ಕೆ ಹೋಗಬೇಕು ಎನ್ನುತ್ತಾಳೆ. ಇಬ್ಬರ ಮಾತನ್ನು ಕೇಳಿಸಿಕೊಳ್ಳುವ ಜವರಗೌಡ, ಅವಳಿಗೆ ನಾಟಕ ಮಾಡೋದು ಚೆನ್ನಾಗಿ ಗೊತ್ತು, ಅದಕ್ಕೆ ನೀನು ಏನು ಮಾತನಾಡಿದರೂ ಸುಮ್ಮನೆ ಇರ್ತಾಳೆ ಎನ್ನುತ್ತಾನೆ. ಮಾವನ ಮಾತಿಗೆ ಭಾವನಾಗೆ ಬೇಸರವಾದರೂ ಏನು ಮಾತನಾಡದೆ ಸುಮ್ಮನೆ ಹೋಗುತ್ತಾನೆ. ನನ್ನ ಮಗನಿಗೆ ಇವಳು ಎಲ್ಲಿಂದ ಗಂಟು ಬಿದ್ದಳೋ ಎಂದು ಜವರಗೌಡ ಗೊಣಗುತ್ತಾನೆ.